ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎಂಒಬಿ ವ್ಯಕ್ತಿಗಳನ್ನ ಲೆಫ್ಟ್ ರೈಟ್ ಮಾಡಿಸಿದ ಪೊಲೀಸರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ವನಹಟ್ಟಿ ತಾಲೂಕಿನಾದ್ಯಂತ ಅಪರಾಧ ಪ್ರಕರಣಗಳಲ್ಲಿ ದಾಖಲಾಗಿರುವ 30ಕ್ಕೂ ಅಧಿಕ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಗುಂಪು ಎಂಒಬಿ ವ್ಯಕ್ತಿಗಳನ್ನ ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಲೆಫ್ಟ್ ರೈಟ್ ಮಾಡಿಸಿದ ಘಟನೆ ರವಿವಾರ ನಡೆದಿದೆ. ರಬಕವಿ ಬನಹಟ್ಟಿ ತಾಲೂಕಿನಾದ್ಯಂತ ಅಪರಾಧ ಪ್ರಕರಣಗಳು ನಡೀತಾ ಇರುವ ಹಿನ್ನೆಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದೆ. ನಗರದಲ್ಲಿ ಪೊಲೀಸರ ಗಸ್ತನ್ನು ಹೆಚ್ಚಿಸಲಾಗಿದೆ. ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರನ್ನ ಠಾಣೆಗೆ ಕರೆತಂದು ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಅದರಂತೆ ಎಂಒಬಿಯಲ್ಲಿರುವ ವ್ಯಕ್ತಿಗಳ ವರ್ತಮಾನದ ನೋಟವನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ವೀಕ್ಷಿಸಲಾಗುತ್ತಿದೆ ಅಂತ ಸಿಪಿಐ ಜೆ ಕರುಣೇಶ ಗೌಡ ಅವರು ತಿಳಿಸಿದ್ದಾರೆ. ಲೇಔಟ್ ಟೀ ಸ್ಟಾಲ್ ಬಾರ್ ಡಾಬಾಗಳ ಬಳಿ ಯುವಕರು ಹಾವಳಿ ಇಡ್ತಾ ಇದ್ದಾರೆ. ಈ ಕುರಿತಾಗಿಯೂ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಪರಿಗಣಿಸ್ತಾ ಇದೆ. ಅಂತಹ ಪ್ರದೇಶದಲ್ಲಿ ಕುಡಿದು ಗಲಾಟೆ ಮಾಡಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಪುಂಡರನ್ನ ಪೊಲೀಸ್ ಠಾಣೆಗೆ ಕರೆತಂದು ಕಳ್ಳತನದಲ್ಲಿ ಭಾಗಿಯಾಗಿದ್ದವರ ಬಗ್ಗೆ ಮಾಹಿತಿ ಪಡೆದು ಖಡಕ್ ತಾಕೀತು ಮಾಡುವಲ್ಲಿ ಪೊಲೀಸ್ ಇಲಾಖೆ ಕಾರಣವಾಗಿದೆ. ಪಿಎಸ್ಐ ಸುರೇಶ್ ಮಂಟೂರ್, ಬಸವರಾಜ ಹುನ್ನೂರ್, ಶ್ರೀಶೈಲ್ ಭಾಡಕಿ, ಮಹಲಿಂಗ ಗೂಳಿ ಸೇರಿದಂತೆ ಇತರರು ಪೇದೆಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಾಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ.